फ्रेंड्स वेलकम टू मनी एनर्जी 369 नानु निम्मा चंदनश्री मनी एनर्जी कोच एंड न्यूमरोलॉजिस्ट फ्रेंड्स नानु ईगागले 786 बग्गे निम्गे तिळिसिकोट्टिदीनि साकष्टु माहितीन ईगागले कोट्टिदीनि इन्नू माहिती कोडि अंत तुंबा जन केळ्ता इर्तारे दयविट्टु आ कमेंट सेक्षन अल्लि 786 बग्गे तिळिसि तिळिसि अन्नोदन्न स्टॉप माडि खंडित निमगे इन्नू अदर बग्गे ತಿಳ್ಕೊಬೇಕು ಅಂತಿದ್ರೆ ಖಂಡಿತ ನೀವು ಕ್ಲಾಸಸ್ ಅನ್ನೋದು ಅಟೆಂಡ್ ಮಾಡಿ ಆಗ್ಲೇ ಕ್ಲಾಸಸ್ ಅಲ್ಲಿ ಅದದು ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದು ನಾವು ನಿಮಗೆ ಕೊಡ್ತೀವಿ ಸೋ ಇವತ್ತು ಅದೇ ತರಹದ ರಿಸಲ್ಟ್ ಕೊಡುವ ಇನ್ನ ಒಂದು ಏಂಜೆಲ್ ನಂಬರ್ಸ್ ನ ಡಿವೈಡ್ ಇದು ಏಂಜೆಲ್ ನಂಬರ್ ಅನ್ನೋದಕ್ಕಿಂತ ಡಿವೈನ್ ಪವರ್ಸ್ ಇರುವ ನಂಬರ್ ನ ನಾನು ನಿಮ್ಮ ಮುಂದೆ ಮತ್ತೆ ತರ್ತಾ ಇದೀನಿ ಅದು ಏನಪ್ಪ ಅಂದ್ರೆ 456 ಅದ್ಭುತವಾದ ರಿಸಲ್ಟ್ ಈಗಾಗ್ಲೇ ನಾನು ನನ್ನ ಇನ್ನೊಂದು ಚಾನೆಲ್ ಮನಿ ನಂಬರ್ ಅನ್ನು ನ್ಯೂಮರಾಲಜಿ ಚಾನೆಲ್ ಅಲ್ಲಿ ಈಗಾಗ್ಲೇ 456 ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ಚಾನೆಲ್ ಅಲ್ಲಿ ತುಂಬಾ ಜನ ಆ ಚಾನೆಲ್ ನ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಈ ಒಂದು 456 ನೋಟ ನಿಮಗೆ ಇಂಟ್ರೋಡ್ಯೂಸ್ ಮಾಡ್ತಾ ಇದೀನಿ ಖಂಡಿತ ಇದು ಅದ್ಭುತವಾದ ರಿಸಲ್ಟ್ ಕೊಡುತ್ತೆ ನಿಮಗೆ ಈ ಒಂದು ನಂಬರ್ ನಿಮಗೆ ಸಿಕ್ಕಿದೆ ಅಂದ್ರೆ ಖಂಡಿತ ಬರ್ದು ಇಟ್ಕೊಳ್ಳಿ ಇವತ್ತು ಯಾವತ್ತು ನಿಮಗೆ ಸಿಕ್ಕಿದೆಯೋ ಆ ಡೇಟ್ ಬರ್ದು ಇಟ್ಕೊಳ್ಳಿ ಖಂಡಿತ ನಿಮ್ಮ ಜೀವನದಲ್ಲಿ ಯಾವತ್ತೋ ಒಂದಿನ ದುಡ್ಡಿನ ಮಳೆ ಸುರಿಯುತ್ತೆ ಕರೋಡ್ಪತಿ ಆಗ್ತೀರಾ ಶ್ರೀಮಂತರ ಆಗ್ತೀರಾ ಧನವಂತರ ಆಗ್ತೀರಾ ಅದರಲ್ಲಿ ಡೌಟ್ ಇಲ್ಲ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಹೇಳ್ತಾ ಇದ್ರು ಇದೆಲ್ಲ ಸುಮ್ಮನೆ ಹೇಳ್ತಾ ಇದೀರಾ ಚೀಟ್ ಮಾಡ್ತಾ ಇದೀರಾ ಜನರಿಗೆ ಅಂತ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿದ್ರು ನಿಮ್ಮನ್ನ ಚೀಟ್ ಮಾಡುವಷ್ಟು ಇದು ನನಗೆ ಇಲ್ಲ ನೆಸೆಸರಿ ಇಲ್ಲ ಆಕ್ಚುಲಿ ಏನಬೇಕು ಹೇಳಿ ನಿಮ್ಮನ್ನ ಚೀಟ್ ಮಾಡುವಂತ ಕೆಲಸ ನಾವೇ ಯಾಕೆ ಮಾಡಬೇಕು ಖಂಡಿತ ಈ ಒಂದು ಏಂಜೆಲ್ ನಂಬರ್ ಡಿವೈನ್ ಪವರ್ಸ್ ಇರುವ ನಂಬರ್ ನಿಮಗೆ ಸಿಕ್ಕಿದ್ರೆ ಲೈಫ್ ಅಲ್ಲಿ ಬದಲಾವಣೆ ಒಂದೇ ದಿನಕ್ಕೆ ಸಿಗಬಡ ನಿಮಗೆ ಆ ದುಡ್ಡು ಸಿಗುತ್ತೆ ಅಂತ ನಾನು ಯಾವತ್ತೂ ಹೇಳಿದಿಲ್ಲ ಖಂಡಿತ ಡೇ ಬೈ ಡೇ ಅನ್ನೋದು ನಿಮಗೆ लाइफ अल्ली चेंजेस कानिसुत्ते पॉजिटिव चेंज आगतीरा खंडित दुड्डु मत्ते दुड्डु संपादिसुव अवकाशगळु ಮುಖ್ಯವಾಗಿ ದುಡ್ಡು ಸಂಪಾದಿಸುವ ಅವಕಾಶಗಳು ನಿಮ್ಮ ಮುಂದೆ ಅವಕಾಶಗಳು ಬರ್ತಾ ಇರುತ್ತೆ ನೀವು ಅದನ್ನ ಆಪರ್ಚುನಿಟೀಸ್ ನ ಬಂದಾಗ ಯಾರು ಕೈ ಬಿಡೋದಿಲ್ಲವಲ್ಲ ಆಪರ್ಚುನಿಟೀಸ್ ನ ಯೂಸ್ ಮಾಡ್ಕೊಂಡು ಹೋಗ್ತಾ ಇರಿ ಆ ವಿಶ್ವವು ಖಂಡಿತ ಈ ನಮಗೆ ಆ ಪವರ್ ಇದೆ ಸೋ ಅದಕ್ಕಾಗಿ ನಾನು ಇಷ್ಟಾಗಿ ಹೇಳ್ತಾ ಇದೀನಿ ಯಾಕೆ ಅಂದ್ರೆ ನ್ಯೂಮರಾಲಜಿಯಲ್ಲಿ 456 ಅನ್ನೋದು ಗೋಲ್ಡನ್ ಲೈನ್ ಅಂತ ಕರೀತೀವಿ ಚೈನೀಸ್ ಅಲ್ಲಿ ಕೂಡ ಈ ಒಂದು ಲೋಶೋ ಗ್ರಿಡ್ನ ಫಾಲೋ ಮಾಡ್ತಾರೆ ಅವರಲ್ಲಿ ಸಹ ನೀವು ತುಂಬಾ ಜನ ನೀವು ಚೈನಾ ತೋಂದ್ರೆ ಅಲ್ಲಿ ಗೊತ್ತಾಗುತ್ತೆ ತುಂಬಾ ಸೀಕ್ರೆಟ್ಸ್ ಇದೆ ಇದೆಲ್ಲ ನಾವು ಓಪನ್ ಆಗಿ ಹೇಳಕಾಗೋದಿಲ್ಲ ಅಮೆಜಾನ್ ಫ್ಲಿಪ್‌ಕಾರ್ಟ್ ಈ ನಂಬರ್ಸ್ ನ ಯೂಸ್ ಮಾಡ್ತಾರೆ ಫ್ರೆಂಡ್ಸ್ 456 ನ ನೀವು ಅಮೆಜಾನ್ ಬಾಕ್ಸ್ ಮೇಲೆ ಅಥವಾ ಫ್ಲಿಪ್‌ಕಾರ್ಟ್ ಬಾಕ್ಸ್ ಮೇಲೆ ನೀವು ನೋಡ್ರೆ 1 2 3 4 5 6 ಅನ್ನೋದು ಕಂಪಲ್ಸರಿ ಇದೆ ಇರುತ್ತೆ ಎಲ್ಲಾ ಪ್ಯಾಕೇಜಸ್ ಮೇಲೇನು ಅವರು ಈ ಒಂದು ಕೋಡ್ ನ ಯೂಸ್ ಮಾಡ್ತಾರೆ ಯಾಕೆ ಅಂದ್ರೆ ಸೀಕ್ರೆಟ್ ಇದರಲ್ಲೇ ಇದೆ ಈ ಸೀಕ್ರೆಟ್ ಖಂಡಿತ ರಿಚ್ನೆಸ್ ಪಡೆಯುವ ಸೀಕ್ರೆಟ್ ಸಕ್ಸೆಸ್ ಆಗುವ ಸೀಕ್ರೆಟ್ ಇದರಲ್ಲಿ ಇದೆ ಅದಕ್ಕಾಗಿ ನಾವು ಇದನ್ನ ಗೋಲ್ಡನ್ ಲೈನ್ ಅಂತ ಕರೀತೀವಿ ಈ ಗೋಲ್ಡನ್ ಲೈನ್ ಇರುವ ನಂಬರ್ ನಿಮ್ಮಲ್ಲಿ ಖಂಡಿತ ಅದು ನಿಮಗೆ ಸಿಗಬೇಕು ಸ್ವಯಂವಾಗಿ ನಿಮಗೆ ಸಿಗಬೇಕು ಯಾಕಂದ್ರೆ ನೀವು ಯಾರೋ ಬೇರೆವರ ಹತ್ರ ಇಸ್ಕೊಳ್ಳೋಕೆ ಹೋಗಬಾರದು ಈವನ್ 786 ಅಷ್ಟೇ 456 ನಂಬರ್ ಅಷ್ಟೇ ನಿಮಗಾಗಿ ಅದು ಬರಬೇಕು ಖಂಡಿತ ಯೂನಿವರ್ಸ್ ಗೆ ನೀವು ಕನೆಕ್ಟ್ ಆಗಿದ್ದೀರಾ ಅಂದ್ರೆ ಈ ಸಬ್ಜೆಕ್ಟ್ ಗೆ ನೀವು ಬಂದಿದ್ದೀರಾ ಈ ಸಬ್ಜೆಕ್ಟ್ ನ ನೀವು ಫಾಲೋ ಆಗ್ತಾ ಇದ್ದೀರಾ ಅಂದ್ರೆ ಖಂಡಿತ ನಿಮಗೆ ಈ ನಂಬರ್ಸ್ ಅನ್ನೋದು ಈ ಡಿವೈನ್ ನಂಬರ್ಸ್ ಅನ್ನೋದು ಸಿಗುತ್ತೆ ಸಿಕ್ಕಾಗ ನೀವು ಈ ಒಂದು ಮೆಥಡ್ಸ್ ನ ಫಾಲೋ ಆಗಿ ಇವಾಗ ನಾನು ಹೇಳ್ತಾ ಇದೀನಿ ತುಂಬಾ ಅದ್ಭುತವಾದ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂದ್ರೆ ನಿಮಗೆ ದುಡ್ಡು ಬರಬೇಕಲ್ವಾ ಯಾರ್ಯಾರಿಗೆ ಎಷ್ಟು ದುಡ್ಡು ಬೇಕು ಅನ್ನೋದನ್ನ ಮನಸಲ್ಲಿ ಇಟ್ಕೊಳ್ಳಿ ಫಸ್ಟ್ ಸ್ಟೆಪ್ ಕ್ಲಾರಿಟಿ ಇರಬೇಕು ಒಬ್ಬೊಬ್ಬರಿಗೆ 1 ಕ್ರೋರ್ ಅಂತಾರೆ ಒಂದು 50000 ಅಂತಾರೆ ಒಂದು ಲಕ್ಷ ಅಂತಾರೆ 50 ಲಕ್ಷ ಅಂತಾರೆ 20 ಲಕ್ಷ ಅಂತಾರೆ ಮತ್ತೆ ಮತ್ತೆ ಚೇಂಜ್ ಆಗಬಾರದು ಈ ಒಂದು ಅಮಾವಾಸ್ಯೆ ಒಳಗಡೆ ಇವತ್ತಿಂದ ಅಮಾವಾಸ್ಯೆ ಒಳಗಡೆ ನನಗೆ ಇಷ್ಟು ದುಡ್ಡು ಬಂದಿದ್ದಕ್ಕೆ ಕೃತಜ್ಞತೆಗಳು ಅಂತ ಇವತ್ತು ಒಂದು ಅಫರ್ಮೇಷನ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಳ್ಳಿ ಖಂಡಿತ ಫ್ರೆಂಡ್ಸ್ ನೀವು ಆ ಅಫರ್ಮೇಷನ್ ಮಾಡೋದು ಹೇಗಿರಬೇಕು ಅಂದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಿಲೀವ್ ಮಾಡಬೇಕು ಏನೋ ಇವತ್ತು ಹೇಳ್ಬಿಟ್ಟು ಒಂದು ಕೋಟಿ ಬಂದ್ಬಿಡ್ಬೇಕು ಅಮಾವಾಸ್ಯೆ ಒಳಗಡೆ ಅಂದ್ರೆ ಯಾರಿಗೆ ಅರ್ಹತೆ ಇರುತ್ತೆ ಹೇಳಿ ಇವಾಗ
ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಲೈಕ್ ರಿಯಲ್ ಎಸ್ಟೇಟ್ ಆಗಿರ್ಬೋದು ಅಥವಾ ಬೇರೆ ಒಂದು ಕಂಪ್ನಿ ಇರುವ ಅಂತ ಅವರು ಆ ಒಂದು ಕ್ರೋರ್ನ ಮ್ಯಾನಿಫೆಸ್ಟೇಷನ್ ಮಾಡೋದ್ರಲ್ಲಿ ನ್ಯಾಯ ಇದೆ, ಅವ್ರಿಗೆ ಸಿಗತ್ತೆ. ಅದೇ ನೀವು ಹೌಸ್ ವೈಫ್ ಆಗಿದ್ಕೊಂಡು ನೀವು 1 ಕ್ರೋರ್ ಬೇಕು ನನಗೆ ಈ 15 ಡೇಸ್ ಒಳಗಡೆ ಅಂದರೆ ಖಂಡಿತ ಬರೋಕ್ಕೆ ಸಾಧ್ಯನಾ? ಅದು ರಿಯಾಲಿಟಿಕ್ ಆಗಿರಬೇಕು. ನೀವು ಒಂದು ಕೋರೋ ಕೋರಿಕೆ ಆ ಒಂದು ಮ್ಯಾನಿಫೆಸ್ಟೇಷನ್ಗೆ ನಿಮ್ಮ ಒಂದು ವೈಬ್ರೇಷನ್ ಫ್ರೀಕ್ವೆನ್ಸೀಸು ಎನರ್ಜೀಸು ಅದಕ್ಕೆ ತಾಕಬೇಕು, ಅಲೈನ್ ಆಗಬೇಕು. ಅವೆಲ್ಲ ಇಲ್ಲದೆ ನೀವು ಮ್ಯಾನಿಫೆಸ್ಟೇಷನ್ ಮಾಡಿಬಿಟ್ಟೆ ಬರಲಿಲ್ಲ ಅಂದರೆ ಅದು ತಪ್ಪು. ಸೊ ಆದಷ್ಟು ಸ್ಮಾಲ್ ಅಮೌಂಟ್ ಟ್ರೈ ಮಾಡಿ, ಒಂದು 50,000, 1 ಲಕ್ಷ, 2 ಲಕ್ಷ, 3 ಲಕ್ಷ, ಒಂದು 5 ಲ್ಯಾಕ್ಸ್ ಒಳಗಡೆ ಇದನ್ನು ಇವತ್ತು ಟ್ರೈ ಮಾಡಿ. ಇವತ್ತು 10 ಗಂಟೆ 10 o'clockಲ್ಲಿ ಎಲ್ಲರೂ ಕೂತ್ಕೊಂಡು ನಿಮ್ಮ ಯಾವುದೋ ಒಂದು ಒಳ್ಳೆ ಪ್ಲೇಸು, ಸೈಲೆಂಟ್ ಆಗಿರಬೇಕು, ಯಾರು ಮಕ್ಕಳಾಗಲಿ ಹಸ್ಬೆಂಡ್ ಆಗಲಿ ಡಿಸ್ಟರ್ಬೆನ್ಸ್ ಇಲ್ಲದೆ 10 ಗಂಟೆ ಒಳಗಡೆ ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡ್ಬಿಟ್ಟು ನೀವು ಅಲ್ಲಿ ಕೂತ್ಕೊಂಡು ನಾರ್ತ್ ಡೈರೆಕ್ಷನ್ಗೆ ತಿರುಗಿ ಅಲ್ಲಿ ಕೂತ್ಕೊಂಡು ನೀವು ಖಂಡಿತ ಫಸ್ಟ್ ಯೂನಿವರ್ಸ್ಗೆ ಪ್ರೇ ಮಾಡಿ. ಅದಾದಮೇಲೆ ಈ ನೋಟ್ನ ಎಡಗೈಯಲ್ಲಿ ಈ ಥರ ಇಟ್ಕೊಂಡ್ಬಿಟ್ಟು ಬಲಗೈ ಮೇಲೆ ಇಟ್ಕೊಂಡು ನಿಮ್ಮ ಅಫರ್ಮೇಷನ್ ಇದೆಯಲ್ಲ, ನಿಮ್ಮ ಕೋರಿಕೆನ ಈ ಒಂದು ಡಿವೈನ್ ನಂಬರ್ ಏಂಜಲ್ ನಂಬರ್ಗೆ ತಿಳಿಸಿ. ನಿಮ್ಮ ಕೋರಿಕೆ ಏನಿದೆಯೋ, ಎಷ್ಟು ದುಡ್ಡು ಬೇಕು, ಇವಾಗ ಸಪೋಸ್ ನನಗೆ 1 ಲಕ್ಷ ಬರಬೇಕು ಅಂತ ಆಸೆ ಇರುತ್ತೆ ಅಂದ್ಕೊಳ್ಳಿ, 1 ಲ್ಯಾಕ್ ನನಗೆ ತುಂಬ ಸುಲಭವಾಗಿ ವೇಗವಾಗಿ 1 ಲಕ್ಷ ರೂಪಾಯಿಗಳನ್ನು ನಾನು ಅಮಾವಾಸ್ಯೆ ಒಳಗಡೆ ಪಡೆದಿದ್ದೀನಿ, ಎಸ್ ಪಡೆದಿದ್ದಕ್ಕೆ ಅಥವಾ ಪಡೆದಿದ್ದೀನಿ, ಆಲ್ರೆಡಿ ಆ ದುಡ್ಡು ನಮಗೆ ಬಂದಿದೆ ಅಂತೇಳ್ಬಿಟ್ಟು ಅಫರ್ಮೇಷನ್ ಮಾಡಿ. ಅಫರ್ಮೇಷನ್ ಮಾಡಾದ ಮೇಲೆ ಏನು ಮಾಡ್ತೀರಾ, ಒಂದು 108 ಟೈಮ್ಸ್ ಐ ಆಮ್ ಸಾರಿ ಮನಿ ಪ್ಲೀಸ್, ಹೋಪೋನೋ ಹೋಪೋನೋ ಟೆಕ್ನಿಕ್ ಲಾಸ್ಟ್ ವೀಡಿಯೋಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಲ್ಲ, ಆ ಒಂದು ಟೆಕ್ನಿಕ್ನ 108 ಟೈಮ್ಸ್ ರಿಪೀಟ್ ಮಾಡಿ. ಐ ಆಮ್ ಸಾರಿ ಮನಿ, ಪ್ಲೀಸ್ ಫರ್ಗಿವ್ ಮೀ ಮನಿ, ಥ್ಯಾಂಕ್ ಯು ಮನಿ, ಐ ಲವ್ ಯು ಮನಿ. ಈ ಒಂದು ಅಫರ್ಮೇಷನ್, ಈ ಒಂದು ಮೆಥಡ್ನ, ಹೋಪೋನೋ ಹೋಪೋನೋ ಟೆಕ್ನಿಕ್ನ 108 ಟೈಮ್ಸ್ 108 ಬಾರಿ ಇದನ್ನು ಮಾಡಿ. ಈ ನೋಟ್ನ ಇಟ್ಕೊಂಡೇ ಮಾಡಬೇಕು ನೀವು, ಓಕೆನಾ? ಈ ನೋಟ್ನ ಇಟ್ಕೊಂಡೇ ಮಾಡಿ. ಅದಾದ ಮೇಲೆ ನಿಮ್ಮ ಅಫರ್ಮೇಷನ್ನ ಪದೇ ಪದೇ ಅದನ್ನು ಇನ್ನೊಂದು 15 ಟೈಮ್ಸ್ 15 ಸಾರಿ ಮತ್ತೆ ಪುನಃ ಅಫರ್ಮೇಷನ್ನ ಹೇಳಿ. ನನಗೆ ತುಂಬ ಸುಲಭವಾಗಿ ವೇಗವಾಗಿ ತುಂಬ ಸಂತೋಷವಾಗಿ ನನಗೆ 1 ಲಕ್ಷ ರೂಪಾಯಿಗಳು ನನಗೆ ಸಿಕ್ಕಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಮಾವಾಸ್ಯೆ ಒಳಗಡೆ ಅಂತ. ಅಥವಾ ನೀವು 15 ಡೇಸ್ ಇಟ್ಕೊತೀರಾ ಅಥವಾ 1 ತಿಂಗಳು ಇಟ್ಕೊತೀರಾ ಟೈಮು, ಅದು ನಿಮ್ಮಿಷ್ಟ. ಈ ಥರ ಒಂದು ಅಫರ್ಮೇಷನ್ನ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಎಷ್ಟು ಅಮೌಂಟ್ ಇದೆಯೋ ಆ ಅಮೌಂಟ್ ನಿಮಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. 100% ಬಿಲೀವಿಂದ, ನಂಬಿಕೆಯಿಂದ ಮಾಡಿ. ಆ ಡಿವೈನ್ ನಂಬರ್ ನಿಮಗೆ ಖಂಡಿತ ಹೆಲ್ಪ್ ಮಾಡುತ್ತೆ. 456 ಇಲ್ಲ, ಇವಾಗ ನಾನು ಈ ಮೆಥಡ್ನ ಹೇಗೆ ಮಾಡೋದು ಅನ್ನೋರು 786 ಬಗ್ಗೆ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಲ್ಲ, ಆ 786 ನಂಬರ್ನ ತೊಗೊಂಡು ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ತುಂಬ ಒಳ್ಳೆಯ ದಿನ, ತುಂಬ ಮ್ಯಾನಿಫೆಸ್ಟೇಷನ್ಗೆ 6 ನಂಬರ್, ಇವತ್ತು 6 ಡೇಟ್, ತುಂಬ ಒಳ್ಳೆಯ ಪವಿತ್ರವಾದ ದಿನ. ಅದಕ್ಕೆ ನಾನು ನಿಮಗೆ 10 ಗಂಟೆ ನೈಟ್ 10 o'clockಗೆ ಈ ಒಂದು ನೀವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕ ಮಾಡಲಿ, ಎಸ್ಪೆಷಲಿ 456ಅಲ್ಲಿ ಮಾಡಿ. ಇವತ್ತು ತುಂಬ ಪವಿತ್ರವಾದ ದಿನ, ತುಂಬ ಒಳ್ಳೆಯ ದಿನ, ನಿಮ್ಮ ಕೋರಿಕೆ ಖಂಡಿತ ನೆರವೇರುತ್ತೆ. 456 ಅಂದರೆ ಏನು? 4 ಅಂದರೆ ಇಲ್ಲಿ ಕುಬೇರ, 5 ಅಂದರೆ ಇಲ್ಲಿ ವಿಷ್ಣು, 6 ಅಂದರೆ 6 ಅಂದರೆ ಇಲ್ಲಿ ಲಕ್ಷ್ಮಿ, ಆಯಿತಾ? ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ ಶುಕ್ರ. ಸೊ ಶುಕ್ರ ಅಂದರೆ ಏನು? ದುಡ್ಡನ್ನ ಕೊಡೋದು. ಸೊ ಎಲ್ಲ ಈ 4 ಇಂಪಾರ್ಟೆಂಟ್, ಕುಬೇರ, ವಿಷ್ಣು, ಲಕ್ಷ್ಮಿ ಒಂದೇ ಕಡೆ ಇದ್ದಾಗ ಯಾಕೆ ದುಡ್ಡು ಬರಲ್ಲ? ಖಂಡಿತವಾಗಿಯೂ ಮನಿ ಅಟ್ರಾಕ್ಟಿಂಗ್ ಪವರ್ ಇರುವ ನಂಬರ್ಸ್ ಇದು, ಸೀಕ್ರೆಟ್ ನಂಬರ್. ನಾನು ಆ ಸೀಕ್ರೆಟ್ನ ನಿಮಗಾಗಿ, ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಾಗಿ ರಿವೀಲ್ ಮಾಡ್ತಾ ಇದ್ದೀನಿ. ಇದೆಲ್ಲ ನಾವು ಕ್ಲಾಸಸ್ಸಲ್ಲಿ ಮಾತ್ರ ತಿಳಿಸೋದು ಅಂಥದ್ದು, ನಿಮಗಾಗಿ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರಿಗೂ ಒಂದು ದಾರಿ ಆಗಬೇಕು, ಎಲ್ಲರೂ ಶ್ರೀಮಂತರಾಗಬೇಕು ಅನ್ನೋದೇ ನನ್ನ ಆಸೆ. ಖಂಡಿತ ಈ ಟೆಕ್ನಿಕ್ಸ್ ಫಾಲೋ ಮಾಡಿ. ಟೆಕ್ನಿಕ್ಸ್ಗಿಂತ ಮುಖ್ಯವಾಗಿ ನಾನು ಹೇಳೋದೇನಪ್ಪ ಅಂದರೆ, ಕ್ಲಾಸಸ್ ಅಟೆಂಡ್ ಮಾಡಿ. ಕ್ಲಾಸಸ್ ಅಟೆಂಡ್ ಮಾಡಿದ್ರೆ ಅದ್ಭುತವಾದ ಚೇಂಜಸ್ ಅನ್ನೋದು ರೂಟ್ಸಿಂದ ಬರುತ್ತೆ. ನಿಮ್ಮ ಒಳಗಡೆ ಇರುವ ನೆಗೆಟಿವ್ಸ್ ಎಲ್ಲ ಹೋಗಿ ಇದು ಮಾಡಬೇಕು. ಆಗಲೇ ನೀವು ಏನು ಮ್ಯಾನಿಫೆಸ್ಟೇಷನ್ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ, ಪಟ 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 ಅಂತ ಕೋರಿಕೆಗಳು ನೆರವೇರುತ್ತೆ. ಕ್ಲಾಸಸ್ ಅಟೆಂಡ್ ಮಾಡಿದ್ರೆ ಡೀಪಾಗಿ ಆ ಸಬ್ಜೆಕ್ಟ್ ಅನ್ನೋದು ಗೊತ್ತಾಗುತ್ತೆ ಫ್ರೆಂಡ್ಸ್. ಸೊ ಈ ಒಂದು ಪವಿತ್ರವಾದ ದೈವಿಕವಾದ ಒಂದು ಸಂಖ್ಯೆನ
ನೀವು ದೇವರು ಅಂತ ಭಾವಿಸಿ ಖಂಡಿತ ನೀವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ಇವತ್ತು ಅಪ್ಲೈ ಮಾಡಿ 10 ಗಂಟೆಗೆ ಫಸ್ಟ್ ಹೊಪ್ಪನೋ ಟೆಕ್ನಿಕ್ ಮಾಡಿ ಮತ್ತೆ ನಿಮ್ಮ ಕೋರಿಕೆನ ಒಂದು 15 ಬಾರಿ ರಿಪಿಟೇಷನ್ ಮಾಡಿ ಅಫರ್ಮೇಷನ್ ನ ಮತ್ತೆ ಅದಾದ ಮೇಲೆ ನೀವು ಬರಿಯೋದಾದ್ರೆ ಎಲ್ಲೋ ಬುಕ್ ಅಲ್ಲಿ ನೀವು ಅದೇ ಅಫರ್ಮೇಷನ್ ನ ಪುನಃ 46 ಟೈಮ್ಸ್ 46 ಬಾರಿ ಅಫರ್ಮೇಷನ್ ನ ಬರ್ದು ನೀವು ಅದೇ ಬುಕ್ ನ ತಗೊಂಡು ಹೋಗಿ ಮಿರರ್ ಮುಂದೆ ಓಕೆ ಕನ್ನಡಿಯ ಮುಂದೆ ನಿಂತು 15 ಬಾರಿ ಎಷ್ಟು ಬಾರಿ 15 ಬಾರಿ ಆ ಅಫರ್ಮೇಷನ್ ನ ಓದಿ ನೋಡಿ ನೀವು ಇವತ್ತು ಅಫರ್ಮೇಷನ್ ಮಾಡಿದೀರಾ ನಿಮ್ಮ ಕೋರಿಕೆ 15 ಡೇಸ್ ಗೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಅಥವಾ ಅಮಾವಾಸ್ಯೆ ಒಳಗಡೆ ನಿಮ್ಮ ಕೋರಿಕೆ ಅನ್ನೋದು ಖಂಡಿತ ನೆರವೇರುತ್ತೆ ಯಾರಿಗಾದ್ರೆ ನೆರವೇರಿದೆ ಕೋರಿಕೆ ಅಂದಾಗ ಆ ಅಮಾವಾಸ್ಯೆ ಆದ್ಮೇಲೆ ನಿಮ್ಮ ಯಾರಾರಿಗೆ ಆ ಅಮಾವಾಸ್ಯೆ ಒಳಗಡೆನೇ ಆ ಬಂದ್ಬಿಡಬಹುದು ನಾಳೆ ಬರಬಹುದು ನಾಳೆದು ಬರಬಹುದು ಹೇಳಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ನೀವು ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ಎಲ್ಲರೂ ಉಪಯೋಗಿಸಿ ನೋಡಿ ಖಂಡಿತ ದುಡ್ಡು ನಿಮ್ಮತ್ರ ಬಂದೇ ಬರುತ್ತೆ ನಿಮಗೆ ಅಮಾವಾಸ್ಯೆ ಒಳಗಡೆನೇ ಇಟ್ಕೊಳ್ಳಿ ಟೈಮ್ ಖಂಡಿತ ಯಾಕಂದ್ರೆ ಇವಾಗ ಪಿತೃಪಕ್ಷ ನಡೆಯತಾ ಇದೆ ಆ ನಿಮ್ಮ ತಂದೆ ತಾಯಿಗಳು ಸ್ವರ್ಗಸ್ಥರಲ್ಲಿ ಯಾರಾರಾಗಿದ್ದಾರೋ ಅವರು ಒಂದು ಆಶೀರ್ವಾದ ನಿಮಗೆ ಖಂಡಿತ ಇರುತ್ತೆ ಈ ಒಂದು ದಿನಗಳಲ್ಲಿ ಖಂಡಿತ ಅವರ ಆಶೀರ್ವಾದ ನಿಮಗೆ ಸಿಗಲಿ ಅವರ ಆಶೀರ್ವಾದದಿಂದನೇ ಇವತ್ತು ನಾವು ಈ ಭೂಮಿ ಮೇಲೆ ಇದೀವಿ ಇಷ್ಟೆಲ್ಲ ಚೆನ್ನ ಅನುಭವಿಸ್ತಾ ಇದೀವಿ ಲೈಫ್ನ ಅಂದ್ರೆ ಖಂಡಿತ ಅವರೇ ಕಾರಣ ಅಲ್ವಾ ಸೋ ಅವರ ಒಂದು ಆಶೀರ್ವಾದ ಪಡ್ಕೊಂಡು ನೀವು ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ಫಾಲೋ ಮಾಡ್ತೀರಾ ಅಂತ ನಾನು ಮನಸಾರ ನಂಬಿದ್ದೀನಿ ಖಂಡಿತ ನಿಮಗೆ ಈ ಡಿವೈನ್ ನಂಬರ್ಸ್ ಅನ್ನೋದು ನಿಮಗೆ ಇದು ಕೊಡುತ್ತೆ ಆ ಒಂದು ಕೋರಿಕೆ ನೀವೇನು ಕೋರಿದೀರೋ ಅದು ನೆರವೇರಿಸುತ್ತೆ ಮುಖ್ಯವಾಗಿ ದುಡ್ಡನ್ನೇ ಕೋರ್ಕೊಳ್ಳಿ ಇವತ್ತು ತುಂಬ ಒಳ್ಳೆಯ ದಿನ ಸೋ ದುಡ್ಡಿಗಾಗಿ ನೀವು ಮ್ಯಾನಿಫೆಸ್ಟೇಷನ್ ಇವತ್ತು ಮಾಡಲೇಬೇಕು 10 o'clock ಕೂತ್ಕೊಂಡು ಈ ಒಂದು ನಾನು ಹೇಳೋರೋ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿ ಫಸ್ಟು ಕೂತ್ಕೊಂಡು ನಾರ್ತ್ ಡೈರೆಕ್ಷನ್ ತಿರುಗಿ ಅಪ್ಪನೋ ಟೆಕ್ನಿಕ್ 108 ಟೈಮ್ಸ್ ಹೇಳಿ ಮತ್ತು 15 ಬಾರಿ ಹೇಳ್ಕೊಳ್ಳಿ ನಿಮ್ಮ ಒಂದು ಕೋರಿಕೆ ಎಷ್ಟೆಷ್ಟು ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಬೇಕು ಅನ್ನೋದನ್ನು ಹೇಳ್ಕೊಳ್ಳಿ ಅದಾದಮೇಲೆ ಮಿರರ್ ಮುಂದೆ ಹೋಗಿ ಮತ್ತೆ 15 ಬಾರಿ ನೀವೇನು ಬರ್ತಿದ್ದೀರೋ ಅದನ್ನು ಹೇಳ್ಕೊಳ್ಳಿ ಖಂಡಿತ ನೋಡಿ ನಿಮಗೆ ದುಡ್ಡು ಅನ್ನೋದು ಬರುತ್ತೆ ಥ್ಯಾಂಕ್ ಯು ತುಂಬ ಲಾಂಗ್ ಆಗೋಯ್ತು ಈಗಾಗಲೇ ವಿಡಿಯೋ ಸೋ ಪ್ಲೀಸ್ ಯಾರಾದರೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಲವ್ ಯು ಆಲ್ ಧನ್ಯವಾದಗಳು ನಮಸ್ತೆ